ಪ್ರಯೈವ ನಮಃ ಪದಂ ಭವತು ನಶ್ಚಿತ್ರೈಶ್ಚರಿತ್ರಕ್ರಮೈಃ ಭೂಯೋಭಿಃ ಭುವನಾನ್ಯಮೋನೇ ಕುಹನಾ ಗೋಪಾಯ ಗೋಪಾಯತೇ ಕಾಲಿಂದೀರಸಿಕಾಯ ಕಾರ್ಯಫಣಾಸ್ಫರಸ್ಫಟಾವಾಟಿಕಾ ರಂಗೋತ್ಸಂಗ ವಿಶಂಕ ಚಂಕ್ರಮಧುರಾ ಪರ್ಯಾಯ ಚರ್ಯಾಯತೇ ಉನ್ಮೀಲಂ ನೀಲ ನೀರೇ ರುಹ ನಿವಹ ಮಹ ಪುಟ್ಟಿ ಮುಟ್ಟಿಂದ ಶ್ರೀ ಶ್ರೀ ಭೂ ದುರ್ಗಾ ಪ್ರದಂತ ಪ್ರಜಯ ಪರಿಚಯೋದಾರ ಕಿರ್ಮೀರ ಭಾವ ಸ್ವೈರಕ್ಷಿರೋದನಿರಿಯತ ಶಶಿರುಚಿ ನಿಚಯ ಸರ್ವಗರ್ವಾಪನೋದಿ ಪಾತು ಸ್ತ್ರೀ ನೇತುರಸ್ಮಾನ್ ಸಪದಿ ಬುಧಜನ ತ್ರಾಣ ರಕ್ಷಕಟಾಕ್ಷ ಶ್ರೀಮದ್ ರಾಮಾಭಿರಾಮಿತಬಲ ಮಹಿಮ ಪ್ರೌಢ ಪಾಠೋರುಹಾಲಿ ಕೃಷ್ಣಾನಿಷ್ಟಾಮಿತಕ್ಷ್ಮಾ ಪರಿವೃಢಪಟಲಿ ಪಾಠನೈಕ ಪ್ರವೀಣ ವೇದಲ್ಲಸೋಪದೇಶಾಧಿಕ ಸಮಧಿಗತಾನಂತ ವೇದಾಂತ ಭಾವ ಭೂಯಾತ ಕಿಶಾಮನೀಶ ವ್ರಜಿತನುರನಿಧ ಶ್ರೇಯಸೇ ಭೂಯಸೇನ ಗೋಪಾಲಕೇನ ಬಹು ಕೋಪಾಕುರೇನ ಪರ ಶೋಪಾತನ ಕ್ಷರಪಸಂ ಗೋಪಾಲನರ್ಥಮಯ ಮಾಪಾಲ ದರ್ಶಿತ ಶೇರ ಪಾಟನ ಸ್ಮೃತನು ಸುಖತನು ಭೂಪಾಯ ಸಂಗದಿತ ಶಾಪಾಕ್ಷರೋ ಭವಜ ತಾಪಾಪಹೋ ನಿಜರುಜೋ ಲೋಪಾಯ ತೀವ್ರಮಜ ದೋಪಾದೀಪಾಯ ವಂಚಯತಿ ಸೋಪಾರ ದಿವ್ಯ ಮಹಿಮಾ ರಾಮಕೃತಿ ಯಮಭಿ ರಾಮಕೃತಿರ್ಭುವನ ಧಾಮಾತು ಮೈಸುರಭಿತ ರಾಮಾವನೋ ಪ್ರಬಲ ಕಾಮಾತುರಶ್ಚತುರ ವಾಮಾಶ್ವವಾಹನಗತಃ ಸುಮಾನನಾಮುಪಜ ಗ್ರಾಮಾಶು ಸಂಕುಪಿತ ಭಾಮಾಜನೇನ ದೃಷಧಾಂ ಗ್ರಾಮಾತಃ ಕಮಲ ಧಾಮಾ ಪ್ರಪೂರಯತು ಕಾಮಾನ್ ರಮಾ ಸಹಚರಃ ವೆಂಕಟೇಶ್ ದೇವರ ಮೇಲೆ ಜನರಲ್ಲಿ ರಾಮಾಚಾರ್ಯರು ಅಶ್ವಥಾತಿ ಅಂತ ಬಹು ಸುಂದರವಾದಂಥ ಕಾವ್ಯಗಳನ್ನ ಮಾಡಿ ವೆಂಕಟೇಶ್ ದೇವರಿಗೆ ನವಮೌಕ್ತಿಕ ಹಾರ ಅದನ್ನು ಅರ್ಪಣವನ್ನು ಮಾಡಿದ್ದಾರೆ. ಅದರೊಳಗಿನ ಕೆಲವು ಪದ್ಯಗಳನ್ನು ಈಗ ಹೇಳ್ತಾ ಇದ್ದೇನೆ. ಆಕಾಶ ರಾಜತನ ಯಾಕಾಮು ಕೋಖಿಲ ಹೃದಾಕಾಶ ಗೋವನಚರಿ ನೀಕಾಶ ಕಾಶಿ ಜರ ದಾಕಾರ ತಪ್ಪಟುತ ಯಾ ಕಾರ್ಯ ಸಾಧನ ಯಶಃ ಮಾಕಾಂಗನ ಅಸ್ಮಿತ ವಿಲೋಕಾಸ್ಪದ ಪ್ರಕಟ ಲೋಕಾತಿಶಾಹಿ ಚರಿತ ಶೋಕಾಪಹೋಭವತು ಮೇಕಾಂಕ್ಷಿ ತಂ ದಿಶತು ಪಾಕಾರಿ ಪೂರ್ವ ವಿನುತಃ ವೈವಾಹಿಕೇನ ವಿಧಿ ನಾವಾಂಚಿ ದಕ್ಷಿತಿ ಭೂವಾರಿ ಜಾಕ್ಷುಪಯಮ ಶ್ರೀವಾಯು ವಾರಿಭವ ಭೂವಾಮ ದೇವನೆ ತಾವಾರುಣೀಮಿಹಸನಃ ಭುವಾಸಿನಂ ಕಲಕಲಾವಾಮ ತುರುಪದಂ ವಾರಕೋ ಯದುಪತಿ ಜೈವಾತ್ರ ಕಭವದನು ಆಪ್ನುತಂ ಮಮ ಸದಾ ವಾಂಗ್ಮನೋ ವಿಷಯತಾಂ ದೋಷಾತಿ ದೂರಮಜ ಶೋಷಾವಹಂ ಸಕಲ ದೋಷಾಕರಾಭವದನಂ ಶೇಷಾಧಿಶಯ್ಯಮರಿ ಶೇಷಾಸಹಂ ಸ್ವಜನ ತೋಷಾಯ ಭೂಮಿಮಸತಿಂ ಶೇಷಾಚಲಾಲಯಮ ಶೇಷಾಮರಸ್ತುತಿ ವಿಶೇಷಾಭಿತುಷ್ಟ ಹೃದಯಂ ಕೋಶಾಯಿತಂ ಸುಗುಣ ಭೂಷಾಗಣಸ್ಯ ಸುಖ ಕೋಶಾರ್ಥಮೇಮಿ ಶರಣಂ ಲೀಲಾಕರೋ ಜಲದ ನೀಲಾಕೃತಿ ಸರಸ ನೀಲಾಲೀಲಾ ಸರಸಿಕಃ ಶೈಲಾಲಯೋ ವಿನಯ ಶೀಲಾತ್ಮ ಭಕ್ತಭವ ಜಲಾಪದಾವಲಿಹರಃ ಕುಲಾತ್ಮಕೇನ ಹರಿ ನೀಲಾಧವೇನ ಕಲಿತಾಲಾಪ ದುಷ್ಟ ಹೃದಯೋ
ಹೇರಾಜಿತಾರಿರನು ಪುರಾಂ ಶ್ರಿಯಂ ಸುವನ ಮಾಲಾಧರೋ ದಿಶತು ಮೇ ಜಾನಾಮಿ ನೈವ ಗುಣ ಗಾನಾದಿ ಕರ್ಮ ತೋ ನಾಮ ದಿವ್ಯ ಮಹಿಮ ಧ್ಯಾನಾದಹಂ ದುರಿತ ಹಾನಾವಹಾಕ್ಷುಕನೇ ದಾನಾದಿ ಹಸ್ಮಿ ಧೃತಿಮಾನ್ ಶ್ರೀನಾಥ ವೆಂಕಟಪತೇ ನಾಕಿ ಲೋಕಪಟ ಲೀನಾಯಕ ಸ್ತುತಯಶಃ ಧೀನಾತಿ ಘೋರವ ಗುಣಾತ್ಮ ಪಾಲನ ಪರಾನಾರತಂ ತ್ವಮವ ಮಾಂ ಶ್ರೀರಾಂಬುಧೈರ್ಗಿರಿವಿಹಾರಾಗತಸ್ಯ ಭವೇ ನಾರಾಯಣಸ್ಯ ಭಜನಾತ್ ಆರಾದುಪಾದಕ ಹೃದ ರಾಮ ರಮ್ಯವಸ ತೇ ರಾಗಮೈಕೃತನು ತೇ ಶ್ರೀರಾಮ ನಾಮ ಕವಿ ನಾರಾಧಕೇನ ಭವ ಪಾರಾರ್ಥಿನ ಸುಖಕರಂ ಘೋರಾಪದಾದಿ ಪರಿಹಾರಾವಹಂಚ ನುತಿ ಸಾರಾಷ್ಟಕಂ ವಿರಚಿತಂ ಶ್ರೀವಾಸುದೇವದಯಿತಾವಾಸವಾದಿ ವಿನುತಾವಾಡವೇನ ಸಹಸಾ ಸ್ವಾವಾಸ ವಕ್ಷತಿ ಪದಾವಾಪ್ತ ತದನರು ಷಾವಾರ್ಯ ಹಾರ್ದ ಕಲಹ ಸೇವಾರ್ಥಿ ಭಕ್ತ ಜನ ಭಾವಾನುರೂಪ ಫಲ ದೈವಾವನಿಂ ಗತವತಿ ದೇವಾಧಿಪೋಪಿ ವೀರ ಹಿವಾಹಿ ನಾಯಕ ಗಿರಾವಾಶ್ರಿತೋವತು ಗುಹಾಂ ಭಜೇ ವೆಂಕಟನಾಯಕಂ ನಿವಾರಯಾಶ್ವನಿಷ್ಠಾನಿ ಸಾಧಯಿಷ್ಠಾನಿ ಮಾಧವ ಶೈಲಿ ಬೆಳಗ್ಗೆ ಈ ವೆಂಕಟೇಶ ಅಶ್ವಧಾತಿ ಕಾವ್ಯದಲ್ಲಿ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ ವೆಂಕಟೇಶ ದೇವರ ಸಮಗ್ರವಾದ ಮಹಾಮಹಿಮೆಯೆಲ್ಲವನ್ನು ಕ್ರೋಢೀಕರಿಸಿ ಸುಂದರವಾಗಿ ಹೇಳಲಾಗಿದೆ. ಅಶ್ವಧಾತಿ ಅನ್ನೋದು ಸಂಸ್ಕೃತದೊಳಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕವನದ ಪದ್ಧತಿ. ಈ ಅಶ್ವಧಾತಿ ಕಾವ್ಯವನ್ನು ಮಾಡಬೇಕಾದ್ರೆ ಕವಿಗೆ ಶಬ್ದಗಳ ಮೇಲೆ ಒಂದು ವಿಚಿತ್ರವಾದ ಪ್ರಭುತ್ವ ಇದ್ದರೆ ಮಾತ್ರ ಬರ್ತದೆ, ಹೊರತು ಇಲ್ಲ ಅಂತ ಬರಲಿಕ್ಕೆ ಶಕ್ಯವಿಲ್ಲ. ಆದುದರಿಂದಲೇ ಈ ಅಶ್ವಧಾತಿ ಕಾವ್ಯವನ್ನು ಬಹಳ ವಿರಳಾತಿ ವಿರಳರಾದಂತಹ ಕವಿಗಳು ಬೆರಳ ಮೇಲೆ ಎರಿಸುವಷ್ಟೇ ಜನ ಈ ಕಾವ್ಯ ರಚನೆಯನ್ನು ಮಾಡಿದ್ದಾರೆ. ಮೊಟ್ಟ ಮೊದಲು ನನಗೆ ಗೊತ್ತಿದ್ದ ಮಟ್ಟಿಗೆ ಆದಿಶಂಕರಾಚಾರ್ಯರು ಈ ಕಾವ್ಯದ ಪದ್ಧತಿಯನ್ನು ಪ್ರಾರಂಭ ಮಾಡಿದರು. ಅನಂತರ ಪಂಡಿತರಾದ ಜಗನ್ನಾಥ ಇದನ್ನ ತನ್ನ ಮೊಮ್ಮಗನಿಗೆ ಬೌದ್ಧಿಕವಾಗಿರ್ತಕ್ಕಂಥ ಒಂದು ವಿನೋದವನ್ನು ಉಂಟು ಮಾಡಲಿಕ್ಕೆ, ಅನ್ನಲಿಕ್ಕೆ, ಆಟ ಆಡಲಿಕ್ಕೆ, ಚಂಡ ಆಡಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳಿದುಕೊಂಡು ಇದನ್ನ ತಾನು ಮಾಡಿಕೊಟ್ಟ. ರಾಮನಾಮಣಃ ಪ್ರಪೌತ್ರಸ್ಯ ಪ್ರಪೌತ್ರನ ಮೊಮ್ಮಗ ರಾಮ ಅಂತ ಹೆಸರು. ರಾಮನಾಮ್ನಃ ಪ್ರಪೌತ್ರಸ್ಯ ಕಾಮನಾ ಪೂರ್ಣೋತ್ಸುಕ ಅವನ ಕಾಮನೆ ಇಟ್ಟವನ್ನು ಪೂರ್ಣ ಮಾಡಬೇಕು ಉತ್ಸುಕನಾದಂಥ ಜಗನ್ನಾಥ. ಜಗನ್ನಾಥ ವಿಶ್ವ ಹೃದ್ಯಾಂ ಅಶ್ವಧಾಟೀಂ ವ್ಯರೀರಚತ ಜಗತ್ತಿನ ಎಲ್ಲ ಜನರಿಗೂ ಅತ್ಯಂತ ಆಹ್ಲಾದದಾಯಕವಾದಂಥ ಅಶ್ವಧಾಟಿ ಕಾವ್ಯವನ್ನು ಮಾಡಿದ್ದಾನೆ ಅಂತ ಹೇಳಿ ಜಗನ್ನಾಥ ಪಂಡಿತ ಅಶ್ವಧಾಟಿ ಕಾವ್ಯವನ್ನ ಬೇರೆ 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 ದೇವತೆಗಳ ಬಂಧನ ಪರವಾದಂಥ ಕಾವ್ಯವನ್ನ ಮಾಡಿದ್ದಾನೆ. ಆ ಜಗನ್ನಾಥ ಪಂಡಿತರಾಜ ಅನಂತರದಲ್ಲಿ ಪರಮ ಪೂಜನೀಯರಾಗಿರ್ತಕ್ಕಂಥ ವಾದಿರಾಜ ಶ್ರೀಪಾದಂಗಳವರು ಈ ಶಂಕರಾಚಾರ್ಯರು ಮತ್ತು ಜಗನ್ನಾಥ ಪಂಡಿತರಿಗಿಂತ ಬಹಳ ಸರಸವಾಗಿ, ಸುಂದರವಾಗಿ, ಭಾವಬಂಧುರವಾಗಿ, ಹೃದ್ಯವಾಗಿ ಈ ಅಶ್ವಧಾತಿ ಕಾವ್ಯವನ್ನು ಬಹಳ ಸಮರ್ಥ ರೀತಿಯಿಂದ ಅದನ್ನು ಬಳಸಿಕೊಂಡು ತುಡಿಸಿಕೊಂಡು ಇಡೀ ಸಂಸ್ಕೃತ ಸಾಹಿತ್ಯಕ್ಕೆ ಅಲಂಕಾರಪ್ರಾಯವಾಗಿರ್ತಕ್ಕಂಥ ಒಂದು
ಅಶುಧಾಟಿ ಕಾವ್ಯ ಅನ್ನೋದನ್ನು ಮಾಡಿದ್ದಾರೆ. ಅದು ಜಗತ್ತಿನೊಳಗೆಲ್ಲ ಪ್ರಸಿದ್ಧವಾಗ್ತಾ ಇದೆ. ತದನಂತರದಲ್ಲಿ 200-300 ವರ್ಷಗಳವರೆಗೆ ಈ ಅಶುಧಾಟಿ ಕಾವ್ಯವನ್ನ ಸಮರ್ಥ ರೀತಿಯಿಂದ ಅದನ್ನ ಬಳಸಿ ಅಥವಾ ಬೆಳೆಸಿ ಆ ಗತ್ತಿನಲ್ಲಿ ಆ ನಡಿಗೆಯಲ್ಲಿ ತಮ್ಮ ವಾಚೋವಿಲಾಸದ ವಿನ್ಯಾಸ ಮಾಡಿದಂತಹ ಕವಿಗಳು ಬಹಳ ಅಪರೂಪ. ಪಂಡಿತ್ ಗಲಗಲಿ ರಾಮಾಚಾರ್ಯರವರು ಬಹಳ ಪ್ರಾಸಾದಿಕವಾಗಿರ್ತಕ್ಕಂಥ ವಾಣಿಯಲ್ಲಿ ಆ ಅಶುಧಾಟಿ ಕಾವ್ಯವನ್ನು ಬಳಸಿದ್ದಾರೆ. ಅಶುಧಾಟಿ ಅಂದ್ರೆ ಕುದುರೆಯ ನಡಿಗೆಯ ಕುಡುಕುಟದ ಧ್ವನಿಗೆ ತಾಳ ಹಿಡಿದಂತೆ ಆ ರೀತಿಯಾಗಿ ಎರಡೆರಡು ಮೂರು ಮೂರು ಒಂದೊಂದು ಸಾಲುಗಳಲ್ಲಿ ಒಂದು ಚರಣದೊಳಗೆ ಮೂರು ಸಾಲುಗಳಲ್ಲಿ ಅದೇ ಅದೇ ಪ್ರಾಸವಾದಂತಹದ್ದು ತನ್ನ ಭಾವ ಬಂಧುತೆಯೊಂದಿಗೆ ಸುಂದರವಾದ ಪದಪುಂಜಗಳಿಂದ ಅದು ಆ ಛಂದಸ್ಸನ್ನ ನರ್ತನವನ್ನು ಮಾಡಿಸಬೇಕು ಅಂದಾಗ ಅಶುಧಾಟಿ ಕಾವ್ಯ ಅಂತ ಆಗ್ತಾ ಇದೆ. ಉಳಿದ ಎಲ್ಲ ಕವಿಗಳು ಸಾಮಾನ್ಯವಾಗಿ ಶಬ್ದಗಳ ಜೋಡಣೆಯನ್ನು ಮಾಡಿದರೆ ವಾದಿರಾಜ ಶ್ರೀಪಾದಂಗಳವರು ಭಗವಂತನ 10 ಅವತಾರದ ಚಿತ್ರ ವಿಚಿತ್ರವಾಗಿರತಕ್ಕಂಥ ಲೀಲೆಯ ಅವನ ವಿಲಾಸಗಳನ್ನು ಎಲ್ಲವನ್ನೂ ಕೂಡ ಆ ಅಶುಧಾಟಿ ಕಾವ್ಯದಲ್ಲಿ ಅಡಕವಾಗಿ 10 ಅವತಾರದ ಮಹಾಮಹಿಮೆಯನ್ನು ಎತ್ತಿ ತೋರಿಸಿ ಬಹಳ ಸುಂದರವಾಗಿ ಆ ಅಶುಧಾಟಿ ಕಾವ್ಯವನ್ನು ಮಾಡಿದ್ದಾರೆ. ಅದರಲ್ಲಿಯೂ ವೈಶಿಷ್ಟ್ಯ ಅಂದ್ರೆ ಉಳಿದವರು ಒಂದೊಂದು ಎರಡೆರಡು ಪದಗಳನ್ನ ಆವೃತ್ತಿ ಮಾಡಿ ಪ್ರಾಸವನ್ನು ಸಾಧಿಸಿದ್ರೆ ಒಂದೊಂದು ಸ್ಥಳದಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಸಾರಂಗ ತೃಪ್ತಿದರ ಸಾರಂಗ ವಾರಿದರ ಸಾರಂಗ ರಾಜ ವರದ ಹೀಗೆ ಅರ್ಥ ಬದಲು ಬದಲು ಶಬ್ದ ಅವಯವೇ ಆವೃತವಾಗಿ ಕೇಳತಕ್ಕಂಥವ್ರಿಗೆ ಓದತಕ್ಕಂಥವ್ರಿಗೆ ಪಠಣ ಮಾಡಿ ಮನನ ಮಾಡಿ ಅರ್ಥಾನುಸಂಧಾನ ಮಾಡಿಕೊಳ್ತಕ್ಕಂಥವ್ರಿಗೆ ಹೃದಯಕ್ಕೆಲ್ಲ ವಿಚಿತ್ರವಾದಂತಹ ವಿಚಿತ್ರ ವಿಶೇಷವನ್ನ ಈ ವಾದಿರಾಜ ಸ್ವಾಮಿಗಳವರ ಕಾವ್ಯ ಅದು ನಮ್ಮೆಲ್ಲರಿಗೂ ಕೊಡ್ತಾ ಇದೆ. ಒಂದು ರಾಮದೇವರ ಮೇಲಿಂದ ಒಂದು ಶ್ಲೋಕ ಮಾತ್ರ ಇಲ್ಲಿ ಹೇಳ್ತಾ ಇದ್ದೆ. ರಾಮೇಣ ರಾಶಿಪುರ ಭೀಮೇ ಮನೋಜರಮತಾಂ ಭೋಮೇತ ಭೂಮೇಯಾಧಿಸುತ ಕಾಮೇಣಿ ವಿಷ್ಟ ಮನಸಿ ಶ್ಯಾಮೇ ಸದಾ ತ್ವಯಿ ತಾಮೇಯ ತಾಪದ ರಾಮೇ ಗತಾಧಿಕ ಸಮೇ ಭೀಮೇ ಚಾಪದನ ನಾಮೇಯ ಶೌರ್ಯಜಿತ ವಾಮೇ ಕ್ಷಣೇ ವಿಜಯಿನಿ. ರಾಮನಲ್ಲಿ ನನ್ನ ಮನಸ್ಸು ಯಾವಾಗಲೂ ಕೂಡ ರಮಮಾಣವಾಗಲಿ. ಯಾಕಂದ್ರೆ ಮಹಾದೇವರು ಕೂಡ ಆ ಭಗವಂತನಾಗಿರ್ತಕ್ಕಂತಹ ರಾಮದೇವರ ನಾಮಸ್ಮರಣದೊಳಗೆ ಅವನ ನಾಮೋಚ್ಚಾರಣದೊಳಗೆ ಯಾವಾಗಲೂ ತಾವು ಆಸಕ್ತನಾಗಿರ್ತೇನೆ, ಅದರಲ್ಲೇ ಕ್ರೀಡಿಸ್ತಾ ಇದ್ದೇನೆ, ಅದರಲ್ಲೇ ಆನಂದ ಪಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಪದ್ಮಪುರಾಣದೊಳಗೆ ರಮೇ ರಾಮೇ ಮನೋರಮೇ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಮ್ಮ ರಾಮ ನಾಮ ವರಾನನೆ ಪಾರ್ವತಿ ವರಾನನೆ ಮನೋರಮೆ ಇವೆಲ್ಲ ವಿಶೇಷ ಶಬ್ದಗಳು ನಿನಗೆ ವಿಶೇಷಣ ಸಂಬೋಧನ ಅಂತ ತಿಳ್ಕೊಳ್ತಾರ. ನೋಡುವವರಿಗೇನೋ ಹೆಂಡತಿಯನ್ನು ಸ್ತೋತ್ರ ಮಾಡ್ತಾನೇನೋ ಮಹಾದೇವರು ಅಂತ ತಿಳ್ಕೊಂಡು ಅನಿಸ್ಬೋದು. ಕಲ್ಪನೆ ಬರ್ಬೋದು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ ವರಾನನೆ ಮನೋರಮೆ ರಾಮೇ ಅಂತ ಹೇಳಿದಾಕ್ಷಣವೇ ರಾಮಾಂಧ್ರ ಸ್ತ್ರೀ ವರಾನನೆ ಸುಂದರವಾದ ಆನನ ಮುಖ ವರಶ್ರೇಷ್ಠವಾದ ಆನನ ಮುಖವುಳ್ಳಂಥ ಮನೋರಮೆ ಮನಸ್ಸನ್ನು ಹರಣ ಮಾಡತಕ್ಕಂಥ ರಾಮೆ ಅಂದ್ರೆ ರಾಸ್ತ್ರೀಯೇ ಅಂತ ಹಿಂಗ ಸಾಮಾನ್ಯವಾಗಿ ಆಪಾತದ ಅರ್ಥವಿದ್ದರೂ ಕೂಡ ಇಲ್ಲಿ ಸಂಬೋಧನೆ ಸ್ತ್ರೀಲಿಂಗದ ಸಂಬೋಧನೆ ವ್ಯಕ್ತಿ ಏಕವಚನ ಅಲ್ಲ. ಇದು ವರಾನನೆ ಮತ್ತು ಮನೋರಮೆ ರಾಮೆ ಅಂತನ್ನೋದು ಹಾಗಾದ ಪುಲ್ಲಿಂಗ ಅಕಾರ ಅಂತ ಪುಲ್ಲಿಂಗ ಸಪ್ತೀ ವ್ಯಕ್ತಿ ಏಕವಚನ ರಾಮೇ ರಾಮನಲ್ಲಿ ಅವ ರಾಮ ಎಂತ ವರಾನನೆ ಸುಂದರವಾದ ಮುಖವುಳ್ಳಂಥ ಇಂಥ ಮನೋರಮೆ ಎಲ್ಲರ ಮನಸ್ಸನ್ನು ಕೂಡ ಹರಣ ಮಾಡತಕ್ಕಂಥ ಇಂಥ ರಾಮನಲ್ಲಿ ನಾನು ರಮೇ ರಮೆ ಅಂದ್ರೆ ನಾನು ಯಾವಾಗಲೂ ಆನಂದದಿಂದ ಅವನ ನಾಮ ಚಿಂತನದಲ್ಲಿಯೇ ಆಸಕ್ತನಾಗಿರುತ್ತೇನೆ, ಅದರಲ್ಲಿ ಆನಂದ ಪಡುತ್ತೇನೆ, ಉಲ್ಲಸಿತನಾಗುತ್ತೇನೆ ಅಂತ ಅರ್ಥ.
ಯಾಕಂದ್ರೆ ಸಹಸ್ರನಾಮ ತುತ್ತು ರಾಮ ರಾಮ ರಾಮೇ ಇತಿ ರಾಮ ರಾಮ ಅಂತ ಹೇಳ್ಕೊಂಡು ಹೇಳ್ತಕ್ಕಂತ ಅವನ ನಾಮ ಇದೆ. ಸಹಸ್ರನಾಮ ತತ್ವದಲ್ಲಿ ವಿಷ್ಣುದಾಸರ ನಾಮದಲ್ಲಿ ಹೇಳಿದಂತಹ ಸಾವಿರ ವಿಷ್ಣು ವಿಷ್ಣು ಭಟ್ಕಾರ ಅಂತಿಟ್ಕೊಂಡು ಸಹಸ್ರ ಆ ವಿಷ್ಣು ವಿಷ್ಣು ನಾಮಗಳಿಗೆ ಸಮಾನವಾಗಿಯೇ ಈ ಬರೇ ಒಂದೇ ಒಂದು ರಾಮ ಅನ್ನೋ ಶಬ್ದ. ಅವಕಾಶವಿಲ್ಲದೆ ಇದ್ದಂತಹ ಅವಸರದಲ್ಲಿ ಇರ್ತಕ್ಕಂತಹ ಜನರಿಗೆ ಆ ವಿಷ್ಣುದಾಸರ ನಾಮ ಸಂಪೂರ್ಣವಾಗಿ ಪಾರಾಯಣವನ್ನು ಮಾಡುವುದು ಆಗದೆ ಹೋದ್ರೆ ಭಕ್ತಿಯಿಂದ ಒಮ್ಮೆ ಆದರೂ ಕೂಡ ರಾಮ ಅಂತ ಉಚ್ಚಾರ ಮಾಡಿದರೆ ಸಾಕು, ಅವರಿಗೆ ಅಷ್ಟೆಲ್ಲ ಪುಣ್ಯ ಫಲ ಪ್ರಯೋಜನ ಪ್ರಾಪ್ತಿಯಾಗ್ತಾ ಇದೆ ಅಂತ ತಿಳ್ಕೊಂಡು ಮಹಾದೇವರು ಸಹಸ್ರನಾಮ ತತ್ತುಲ್ಯಮ್ಮ ರಾಮ ನಾಮ ವರಾನನೇ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಮನೋರಮೇ ಹೇ ರಾಮೇ ಹೇ ರಾಮೇ ರಾಮೇ ಮನೋರಮೇ ವರಾನನೇ ರಾಮೇ ಅಹಂ ರಮೇ ಅಂತ ರಾಮ ರಾಮ ನಾಮ ವರಾನನೇ ಸಹಸ್ರನಾಮ ತತ್ತುಲ್ಯಮ್ಮ ರಾಮ ನಾಮ ವರಾನನೇ ಅಂತ ಹೇಳಿದ್ದಾರೆ. ಅದನ್ನೇ ಹಿಡಿದುಕೊಂಡು ಪುರಾಣೋಕ್ತವಾಗಿರ್ತಕ್ಕಂಥ ರಾಮ ಅವ ಮಹಾದೇವರಿಗೂ ಕೂಡ ಅಭಿರಾಮ ಜಗತ್ತಿಗೆ ಅಭಿರಾಮ ಅಂತ ತಿಳಿದುಕೊಂಡು ವಾದಿರಾಜ ಸ್ವಾಮಿಗಳು ಈ ಪದ್ಯದಲ್ಲಿ ಅಭಿಧಾಟಿ ಬಳಗ ರಾಮದೇವರು ಸ್ತೋತ್ರ ಮಾಡುವುದಕ್ಕೆ ರಾಮೇ ನರಾಶಿ ಕುಲ ಭೀಮೇ ಮನೋಜರಮ ತಾಮ ಅಂತ ರಾಮ ರಾಮೇಂದ್ರನಾಮ ಹೃದಭಿರಾಮೇ ಮನುಷ್ಯರ ಹೃದಯಕ್ಕೆ ಅಭಿರಾಮ ಮನೋಹರನಾದಂಥವ ಸುಂದರನಾದಂಥವ ಆಕರ್ಷಕನಾದಂಥವ ಆಹ್ಲಾದಕನಾಗಿರ್ತಕ್ಕಂಥವ ಇಷ್ಟೇ ಅಲ್ಲ, ಆದ್ರೆ ಎಷ್ಟು ಅಭಿರಾಮನಾಗಿದ್ದಾನೋ ಅಷ್ಟೇ ನರಾಶಿ ಅಂದ್ರೆ ನರಭಕ್ಷಕರಾದಂತಹ ರಾಕ್ಷಸರಿಗೆ ಭೀಮ ಭಯಂಕರವಾಗಿದ್ದಾನೆ. ನರಾಶಿ ಕುಲ ಭೀಮೇ ಮನಃ ಅದ್ಯ ರಮತಾ ಇವತ್ತು ನನ್ನ ಮನಸ್ಸು ಅವನಲ್ಲಿ ರಮಮಾನವಾಗಲಿ ವಿಹರಿಸಲಿ. ಅವೆಂಥವ ಭೂಮೇ ಜೀಜೈತ ಭೂಮೇಯ ಗಾಧಿ ದೂತ ಕಾಮೇನಿ ಇಷ್ಟ ಮನಸಿ ಭೂಮೇ ಜಿನಿ ಭೂ ಒಂದು ಸ್ವರ್ಗ ಮತ್ತು ಭೂಲೋಕ ಎಲ್ಲ ಇಡೀ ಭೂಮಂಡಲ ಅಂತ ಅರ್ಥ. ಭೂ ಅಂದ್ರೆ ಸ್ವರ್ಗ, ಮೇದಿನಿ ಅಂದ್ರೆ ಭೂಮಿ ಭೂಮಿ, ಭೂ ಮತ್ತು ಮೇದಿನಿ ಎರಡನ್ನೂ ಗೆಲ್ಲತಕ್ಕಂಥ ತಪಸ್ಸಿನಿಂದ ಅಮೇಯನಾದಂತಹ ವಿಶ್ವಾಮಿತ್ರ ಋಷಿ, ವಿಶ್ವಾಮಿತ್ರ ತನ್ನ ತಪಸ್ಸಿನಿಂದ ಎಲ್ಲ ಲೋಕಗಳನ್ನು ಗೆದ್ದಿದ್ದ. ಇಂಥ ವಿಶ್ವಾಮಿತ್ರ ಋಷಿಯ ವಚನವನ್ನು ಪೂರ್ಣ ಮಾಡಲಿಕ್ಕಾಗಿ ಅರಣ್ಯಕ್ಕೆ ಹೋಗಿ ತಾತಕ ಮಗಳಾಗಿರ್ತಕ್ಕಂಥ ರಾಕ್ಷಸರನ್ನು ಸಂಹಾರ ಮಾಡಿ ಸೀತಾವಹನ ಮಾಡಿಕೊಂಡಿರ್ತಕ್ಕಂಥ ರಾಮನಲ್ಲಿ ನನ್ನ ಮನಸ್ಸು ಅಭಿರಕ್ತವಾಗಲಿ ಆಸಕ್ತವಾಗಲಿ ಅಂತ ಬೇಡ್ಕೊಂಡಿದ್ದಾರೆ. ಗೋಮೇರಿ ಜೈ ತಪೋ ಅಮೇಯ ಗಾಧೀದೂತ, ಗಾಧೀದೂತ ಅಂದ್ರೆ ವಿಶ್ವಾಮಿತ್ರ, ಗಾಧೀದೂತ ಕಾಮೇ ಅವನ ಅಭಿಲಾಷ, ಅಭಿಲಾಷ ಯಾವುದು ಅರಣ್ಯಕ್ಕೆ ಬಂದು ಬೇತರನ್ನೆಲ್ಲ ರಾಕ್ಷಸರನ್ನ ಸಂಹಾರ ಮಾಡಿ ಶಿಷ್ಟರನ್ನು ಪರಿಪಾಲ ಮಾಡಬೇಕು, ದುಷ್ಟರನ್ನ ಅವರನ್ನ ಶಿಕ್ಷಣ ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡತಕ್ಕಂತಹ ವಿಶ್ವಾಮಿತ್ರರ ಅಭಿಮತವಾದ ಕಾಮನ ಇಚ್ಛಾವನ್ನು ಪೂರ್ಣ ಮಾಡುವುದರಲ್ಲಿ ಆಸಕ್ತನಾದಂಥವ. ಗೋಮೇರಿ ನೀಯೈತ ಪೋಮೇಯ ಗಾಧಿ ದೂತ ಕಾಮೇನಿ ವಿಟ್ಟ ಮನಸಿ ಶ್ಯಾಮೇ ಸದಾತ್ತು ಶ್ಯಾಮೇ ಶ್ಯಾಮಸುಂದರನಾದಂಥವ ಪರಮಾತ್ಮ ಶ್ಯಾಮೇ ಸದಾ ತ್ವಯಿ ಜಿತಾಮೇಯ ತಾಪಸಜ ರಾಮೇ ಜಿತ ಗೆದ್ದಂಥ ತಾಪಸಜ ರಾಮ ಅಂದ್ರೆ ಜಮದಗ್ನಿ ತಪಸ್ವಿಯ ಮಗನಾದಂಥ ರಾಮ ಅಂದ್ರೆ ಪರಶುರಾಮ ದೇವರನ್ನ ಅವನನ್ನ ಯುದ್ಧದಲ್ಲಿ ಗೆದ್ದಂತೆ ಮಾಡಿದ್ದಾನೆ. ಇಬ್ರು ಒಬ್ಬರೇ ಆಗಿದ್ರು ಕೂಡ ನಿರ್ಭೇದಾಭ್ಯಾಮ್ ವಿಶೇಷಾತ್ ದ್ವಿವಚನ ವಿಷಯಾಭ್ಯಾಮ್ ಉಭಾಭ್ಯಾಮ್ ಅಮೋಭ್ಯಾಮ್ ಅಂತ ವಾಯುಸುದ್ದೇ ಹೇಳಿದಂತೆ ನಿರ್ಭೇದರವರು ರಾಮ ಪರಶುರಾಮ ಮತ್ತು ಒಂದೇ ಮಹಾತ್ಮದಲ್ಲಿ ಬರ್ತಕ್ಕಂಥ ವರಾಹದೇವರು ಅದೇ ರೀತಿಯಾಗಿ ಶ್ರೀನಿವಾಸ ದೇವರು ಮತ್ತ ಭಾರತದಲ್ಲಿ ಬರುವಂತೆ ಭೀಮಸೇನ ದೇವರು ವಾಯುದೇವರು ಸುಗಂಧಿಗ ಪುಷ್ಪಹರಣವನ್ನು ಮಾಡಿದಾಗ ಒಬ್ಬರೊಬ್ಬರು ವಾಗ್ವಾದ ಮಾಡಿದ್ರು. ಈಗ ಅವರಿಬ್ಬರಲ್ಲಿ ಭೇದವಿಲ್ಲದೆ ಇದ್ರು ಕೂಡ ಲೋಕ ವಿಡಂಬನಾರ್ಥವಾಗಿ ಅಜ್ಜರ ಮೋಹನಾರ್ಥವಾಗಿ ಅವರಿಬ್ಬರು ಕೂಡ ದ್ವಿವಚನಕ್ಕೆ ವಿಷಯರಾಗಿ ರಾಮ ಪರಶುರಾಮ ರಾಘವರಾಮ ರಘುಪತಿ ರಾಮ ಪರಶುರಾಮ ಅಂತ ತಿಳ್ಕೊಂಡು ಎರಡು ಹೆಸರುಗಳಿಂದ ಪರಸ್ಪರವಾಗಿ ಬಡದಾಡಿದಂತೆ ಅದೇ ರೀತಿಯಾಗಿ ಆ ಪರಶುರಾಮ ದೇವರು ರಾಮದೇವರಿಂದ ಸೋತಂತೆ. ಯಾಕಂದ್ರೆ ಒಬ್ಬ ದುಷ್ಟನಾಗಿರತಕ್ಕಂತಹ ದೈತ್ಯ ವರ ಬೇಡ್ಕೊಂಡಿದ್ದ, ನಾನು ದೇವರು ಯಾವಾಗ ಸೋಲುತ್ತಾನೆ ವಿಷ್ಣು ಯಾವಾಗ ಸೋಲುತ್ತಾನೆ ಅವಾಗ ನಾನು ಸಾಯ್ಬೇಕು ಅಂತ ಬೇಡ್ಕೊಂಡಿದ್ದ. ಅಂದ್ರೆ ಅವನು ದುರ್ಬುದ್ಧಿ ಆಗಿರತಕ್ಕಂಥ ಅವನ ದುರ್ಗಳ ಬಹಳ ದೂರದೃಷ್ಟಿಯಿಂದ ವಿಚಾರ ಮಾಡಿದ್ದ ರಾಷ್ಟ್ರದ. ದೇವರಂತೂ ಎಂದೂ ಸೋಲುವುದೇ ಇಲ್ಲ, ಆದ್ದರಿಂದ ಅವ ಎಂದೂ ಸೋಲುವುದಿಲ್ಲ ಅಂತಂದ್ಮೇಲೆ ಆಮೇಲೆ ಅವ ಸೋತ್ರ ನಾ ಸಾಯ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ದೇವರು ಸೋಲಂಗಿಲ್ಲ ನಾ ಸಾಯಂಗಿಲ್ಲ, ಆದ್ರಿಂದ ನಾವು ಸಾಯಬಾರದು ಅಂತ ವರ ಬೇಡ್ಕೊಂಡ್ರೆ ಅದನ್ನ ಏನಾದ್ರೂ ಮಾಡಿ ವಿಷ್ಣು ನಮ್ಮನ್ನು ಸಂಹಾರ ಮಾಡಿಬಿಡ್ತಾನೆ. ರಾವಣ ಹಿರಣ್ಯಕಶಿಪು ಕುಂಭಕರ್ಣ ಮೊದಲಾದವರೆಲ್ಲ ಸಾಯಬಾರದು ಅಂತ ಬೇಡ್ಕೊಂಡ್ರು ಸಹಿತ ಬ್ರಹ್ಮದೇವರ ವರ ಆಯ್ತು ಸಹಿತ
ವಿಷ್ಣು ಆಗಿರ್ತಕ್ಕಂಥ ಅವರನ್ನ ಏನಾದರೂ ಉಪಾಯವನ್ನ ಮಾಡಿ ಕೊನೆಗೆ ಅವರನ್ನು ಸಂಹಾರ ಮಾಡಿಬಿಟ್ಟ. ಆದ್ರಿಂದ ಈ ದೈತ್ಯ ಬುದ್ಧಿವಂತಿಕರಿಂದ ಏನ್ ಮಾಡಿಬಿಟ್ಟ ಅಂದ್ರೆ ಸಾಯಬಾರದು ಅಂತ ಬೇಡ್ಕೊಳ್ಳಿಲ್ಲವ. ವಿಷ್ಣು ಯಾವಾಗ ಸೋಲುತ್ತಾನ ಆವಾಗ ನಾನು ಸಾಯ್ಬೇಕು ಅಂತ ಬೇಡ್ಕೊಂಡ. ಅಂದ್ರೆ ವಿಷ್ಣುವಿನಿಗಂತೂ ಸೋಲು ಅನ್ನೋ ಜಗತ್ತಿನ ಶಕ್ತಿನೇ ಇಲ್ಲ. ಯಾಕೆ ಅವನು ಸ್ಮರಣ ಮಾಡಿದ್ರೇನೆ ನಮಗೆ ಎತ್ತ ಯೋಗೇಶ್ವರ ಕೃಷ್ಣ ಎತ್ತ ಪಾರ್ಥಿವ ಧನುರ್ಧನಃ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವ ನೀತಿ ಮತ್ತೆ ಮಮ ಅಂತ ಹೇಳ್ಕೊಂಡು ಹೇಳಿದ ಹಾಗೆ ಆ ಭಗವಂತನ ನಾಮಸ್ಮರಣವನ್ನು ಮಾಡಿದ್ರೆ ಯಾವಾಗಲೂ ಕೂಡ ಜಯ ಗೆಲುವು ಗೋಪುರ ಕಟ್ತಾ ಇದೆ. ಆದ್ರಿಂದ ಭಗವಂತನ ವಿನಯೋಜಯ ಸತ್ಯಸಂಧ ರಾಜಾರ್ಹ ಸಪ್ತಂಪತಿ ಜಯ ಅಂತ ಹೆಸರು ಅವನಿಗೆ. ಆದ್ರಿಂದ ಜಯಪ್ರದ ಆಗಿರ್ತಕ್ಕಂತಹ ಸ್ವಾಮಿ ಆದ್ದರಿಂದ ಅವ ಎಂದೂ ಸೋಲೋದು ಸಾಧ್ಯವಿಲ್ಲ. ಅದಕ್ಕಾಗಿ ಅವ ಸೋದಿಲ್ಲ ಅಂದ್ರೆ ನಾನು ಸಾಯುವುದೇ ಇಲ್ಲ ಅಂತ ತಿಳ್ಕೊಂಡು ದುರ್ಬುದ್ಧಿಯಿಂದ ಹೀಗೆ ಹೊರ ಬಿಡ್ಕೊಂಡಿದ್ದ. ಅದಕ್ಕಾಗಿ ಪರಶುರಾಮ ರಾಮ ಇಬ್ಬರು ಕಲಹ ಮಾಡಿದಂತೆ ಮಾಡಿ ರಾಮದೇವರಿಂದ ಪರಶುರಾಮ ದೇವರು ಸೋತಂತೆ ಮಾಡಿದ್ರು. ಆದ್ದರಿಂದ ಅವ ಯಾವಾಗ ವಿಷ್ಣು ಸೋಲ ಆಗ್ತದ ಆವಾಗ ನಾ ಸಾಯ್ಬೇಕು ಅಂತ ತಿಳ್ಕೊಂಡು ಹೇಳಿದ ಅಕ್ಷಣವೇ ರಾಮದೇವರು ಬಾಣ ಬಿಟ್ಟು ಬಿಟ್ಟು ಆ ದೈತ್ಯನನ್ನು ಕೊಂದರು ಅಂತ ಈ ರೀತಿಯಾಗಿ ಕಥಾವಾದ ಬರ್ತಾ ಇದೆ. ಆದ್ರಿಂದ ಆ ಸಂದರ್ಭವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಯಾಮೇ ಸದಾ ತ್ವಯಿ ತಾಮೇ ತ್ವಯಿ ಜಿತ ಅಮೇಯ ತಾಪಸಜ ರಾಮೇ ಜಿತ ಗೆಲ್ಲಲ್ಪಟ್ಟಂಥ ತಾಪಸಜ ಅಮೇಯ ಅಂದ್ರೆ ಅಪರಮೇಯ ಮಹಿಮೆ ಉಳ್ತಕ್ಕಂಥ ತಾಪಸಜ ರಾಮ ಅಂದ್ರೆ ಪರಶುರಾಮ ಇಂಥ ರಾಮನಲ್ಲಿ ನನ್ನ ಮನಸ್ಸು ಯಾವಾಗಲೂ ಆಸಕ್ತವಾಗಲಿ. ಶ್ಯಾಮೇ ಸದಾ ತ್ವಯಿ ತಾಮೇ ತಾಪಸಜ ರಾಮೇ ಗತ ಅಧಿಕ ಸಮೇ ಗತ ಅಧಿಕ ಸಮ ಅವನಿಗಿಂತ ಅಧಿಕರು ಇಲ್ಲ ಅವನಿಗೆ ಸಮಾನ ಇಲ್ಲ. ಹರೇ ಪರಮೋ ಹರೇ ಸದ್ವಿಜ ಪರಮಸ್ಸದು ಸರ್ವ ಜಿದಾತ್ಮಗಣ ಅದನ್ನು ತತ್ವದಲ್ಲಿ ಹಾಕ್ತಾ ಇದ್ದಾರೆ. ರಾಮೇ ಗತ ಅಧಿಕ ಸಮೇ ಭೀಮೇಶ ಚಾಪಲ ನಾಮೇ ಈಶ ಅಂದ್ರೆ ಮಹಾದೇವರು ಅವರ ಚಾಪ ಬಿಲ್ಲು ಏನದಾದ್ರು ಭೀಮ ಭಯಂಕರವಾಗಿರ್ತಕ್ಕಂಥ ಮಹಾದೇವರ ಧನುಸ್ಸನ್ನು ಭಂಗ ಮಾಡಿ ಸೀತಾದೇವಿಯನ್ನು ವಾಮೇಕ್ಷಣಾನ್ ಸೀತಾದೇವಿಯನ್ನು ಗೆದ್ದುಕೊಂಡಂಥ ಭೀಮೇಶ ಚಾಪ ದಲನಾಥ ಅವನ ಧನುರ್ಭಂಗವನ್ನು ಮಾಡಿ ಭೀಮೇಜ ಚಾಪ ದಲ ನಾಮೇಯ ಶೌರ್ಯ ಜೀತ ಅಮೇಯ ಮಾಡ ಶೌರ್ಯದಿಂದ ಅಜಿತವಾದ ವಾಮೇಕ್ಷಣಾನ ಸೀತಾದೇವಿ ಇಂಥ ರಾಮನಲ್ಲಿ ನನ್ನ ಮನಸ್ಸು ಅವಮಾನವಾಗಲಿ. ಭೀಮೇಜ ಚಾಪ ದಲ ನಾಮೇಯ ಶೌರ್ಯ ಜೀತ ವಾಮೇಕ್ಷಣೇ ವಿಜಯಿನಿ ವಿಜಯಿನಿ ವಿಜಯಶಾಲಿನಿ ರಾಮೇ ಮಮ ಮರಮತಾಂ ಅಂತ ರಾಮೇಣ ರಾಜೀಕುಲ ಭೀಮೇ ಮನೋಜರಮತಾಂ ಅಂತ ಈ ರೀತಿಯಾಗಿ ಬೇಡ್ಕೊಂಡಿದ್ದಾರೆ. ಈಗ ವಾದರಾಜ ಸ್ವಾಮಿಗಳ ಯಶಸಾಟಿ ಕಾವ್ಯ ಅನ್ನೋದು ಬಹಳ ಭಾವಬಂಧುರವಾಗಿ ಅರ್ಥ ಸುಂದರವಾಗಿ ಅದು ಜಗತ್ತಿನೊಳಗೇನೆ ತಮ್ಮ ಶ್ರೇಷ್ಠವಾಗಿರತಕ್ಕಂತಹ ಕಾವ್ಯ ಅಂತ ಕೂಡ ಪರಿಗಣಿತವಾಗಿದೆ. ಅದರ ನಂತರದಲ್ಲಿ ಜಗನ್ನಾಥ ಪಂಡಿತನ ಕಾವ್ಯವು ಕೂಡ ಜಗತ್ತಿನೊಳಗೆ ಮಾನ್ಯವಾಗ್ತಾ ಇದೆ. ಆದ್ರಿಂದ ಅದು ಕೂಡ ಬಹಳ ಪ್ರಾಸಾದಿಕವಾಗಿರತಕ್ಕಂಥ ವಾಣಿ. ಅದನ್ನು ಮನುಷ್ಯರಿಗೆ ಬುದ್ಧಿಯನ್ನು ಹೇಳ್ತಾ ಅವ್ರಿಗೆ ಉಪದೇಶವನ್ನು ಮಾಡ್ತಾ ಇಂಥ ವಿಷಯ ಸುಖದಲ್ಲಿ ಆಸಕ್ತನಾಗಿ ಆಯುಷ್ಯವನ್ನ ಹಾಳು ಮಾಡ್ಕೋಬೇಡ, ಭಗವಂತನ ನಾಮಸ್ಮರಣವನ್ನು ಮಾಡು, ಆ ಗುರುಗಳನ್ನ ನೆಚ್ಚು, ಪರಮಾತ್ಮನನ್ನು ನಂಬು, ಈ ರೀತಿಯಾಗಿ ಬೋಧನವನ್ನು ಮಾಡತಕ್ಕಂಥ ಅನೇಕ ಪದ್ಯಗಳನ್ನ ಜಗನ್ನಾಥ ಪಂಡಿತರಾಜ ಹಾಗೆ ಹೇಳಿದ್ದಾನೆ. ಸುಮ್ಮನೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಶ್ಲೋಕವನ್ನ. ವಾಚಾಮರಂಗ ಮರು ಪೂಜಾದು ಧಾಮದೂರಿ ಮಾಚಾಮದಕ್ಷರಸಯ ಮಹಾಚಾಪದನ್ನರತಿ ಶಾಚಾನು ಪಾಸಿತು ಮನಾಚಾರ ಕಿನ್ನು ಯತಸೇ. ಹೇ ಮನುಷ್ಯ, ನಿನ್ನ ಮಧುರ ಸುಂದರವಾದಂಥ ಒಳ್ಳೆ ಅಮೃತ ರಸವನ್ನೇ ಸುರಿಸತಕ್ಕಂಥ ವಾಣಿಯಿಂದ ನೀಚರಾದಂಥ ಮನುಷ್ಯರನ್ನ ವರ್ಣನ ಮಾಡಿ ಯಾಕೆ ನಿನ್ನ ವಾಣಿಯನ್ನ ಸುಳ್ಳೆ ಹಾಳು ಮಾಡ್ಕೊಳ್ತಾ ಇದ್ದೀರಿ, ಅದನ್ನು ಮಾಡಬೇಡ ಅಂತ ಉಪದೇಶ ಮಾಡಿ ವಾಚಾಮರಂಗ ಎಂಥ ನಿನ್ನ ವಾಚ ವಾಣಿ ಎಂಥದ ವಾಚಾತ್ಯ ವಾಚ ನಿನ್ನ ಮಾತಿನಿಂದ ಎಂಥದ್ದು ಮರಂದ ಮಧು ಮೋಚ ಸುಧಾ ಮಧುರಿಮ ಆಚಾಮ ದಕ್ಷ ರಸಯ. ಅದ ರಸ ಎಂಥದ್ದು ಅಂದ್ರೆ ಮರಂದ ಅಂದ್ರೆ ಜಿಂತುಪ್ಪ, ಮಧು ವಾಚ ಮರಂದ, ಮರಂದ ಅಂದ್ರೆ ಹೂವಿನ ರಸ, ಮಧು ಅಂದ್ರೆ ಜೇನುತುಪ್ಪ, ಸುಧಾ ಅಂದ್ರೆ ಅಮೃತ, ಈಗ ಅದರ ಮಧುರಿಮ ಮಾಧುರ್ಯವನ್ನು ಆಚಮನ ಅಂದ್ರೆ ಅದನ್ನು ನುಂಗಿ ನೀರು ಕುಡಿಯಲಿಕ್ಕೆ ಸಮರ್ಥವಾದಂತಹ ರಸವುಳ್ಳಂತಹದ್ದು ನಿನ್ನ ವಾಣಿ. ವಾಚ ಸುಧಾ ಮಧುರಿ ವಾಚಾಮರಂದ ಮಧು ಮೋಚ, ಮೋಚ ಅಂದ್ರೆ ಬಾಳೆಹಣ್ಣಿನ ರಸ, ವಾಚಾಮರಂದ ಮಧು ಮರಂದ ಮಧು ಮೋಚ ಸುಧಾ ಇದರ ಮಧುರಿಮವನ್ನು ಆಚಾಮ ಆಚಮನ ಮಾಡಲಿಕ್ಕೆ ದಕ್ಷವಾದ ರಸವುಳ್ಳಂತಹ ವಾಚ. ವಾಚ ಸುಧಾ ವಾಚಾಮರಂದ ಮಧು ಮೋಚ ಸುಧಾ ಮಧುರಿ ಮಾಚಾಮ ದಕ್ಷ ರಸಯ. ಇಂಥ ವಾಣಿಯಿಂದ ಹಾ ಚಾಪಳಾತ ಹಾ ಈ ಚಾಪಲ್ಯದಿಂದ
ನರಪಿಶಾಚಾನ್ನ ಉಪಾಸಿತು. ನರಪಿಶಾಚಿಯನ್ನ ಆರಾಧನೆ ಮಾಡಿ, ಉಪಾಸನೆ ಮಾಡಿ, ಸ್ತೋತ್ರ ಮಾಡಿ, ಬಂಧನೆಯನ್ನ ಮಾಡಿ ರಾಮನ ವಾಣಿಯನ್ನ ಯಾಕೆ ಲಕ್ಷ ಮಾಡ್ಕೋತಾಯ್ತೀಯಪ್ಪ? ನರಪಿಶಾಚಾನ್ನ ಉಪಾಸಿತು ಅನಾಚಾರ ಇನ್ಹೇ ಅನಾಚಾರಿಯೇ ಇನ್ನು ಯತ ಸರಿಯಾಗಿ ಪ್ರಯತ್ನ ಮಾಡ್ತಾ ಇದ್ದೇವ. ಹಾಗಾದ್ರೆ ಏನ್ ಮಾಡ್ಬೇಕು? ಇದರಿಂದ ಏನ್ ಆಗೋದಿಲ್ಲ. ಮೋಜಾಧುರಿ ಮಾಚಾಮಕ್ಷರಸಯ ಮಹಾಚಾಪದನ್ನರ ಪಿಶಾಚಾನುಪಾಸಿತು ಮನಾಚಾರ ಕಿನ್ನು ಯತಸೆ ಕಾಚಾಯ ಮಾವಿನಟ ಸಾಚಾಪ ತತ್ರ ನಸು ಮೋಚಾಕ್ರಮತೀತಂ. ಕಾಚಾಯ ಮಾವಿನಟ, ಕಾಚ ಅಂದ್ರೆ ಒಂದು ಕಾಸು ದುಡ್ಡು ಬಂಗಾರ ಇದ್ರ ಸಲುವಾಗಿ ಮಾವಿನಟ ಅಲ್ಲಿ ಓಡಾಡ್ಬೇಡ, ತಿರುಗಾಡ್ಬೇಡ, ಭಿಕ್ಷಾ ಬೇಡ. ಕಾಚಾಯ ಮಾವಿನಟ ಸಾಚಾಪತ್ರ, ಈ ಆಪದ ಏನದ, ಈ ದುಡ್ಡಿನಿಂದ ಬರ್ತಕ್ಕಂಥ ಆಪತ್ತು ನ ಸುಮೋಚ, ಸುಲಭವಾಗಿ ಬಿಡಿಸಿಕೊಳ್ಳಲಿಕ್ಕೆ ಶಕ್ಯವಿಲ್ಲ. ಅದರಿಂದ ಸುಮೋಚಾಗ್ರಮಗಮತೀತಂ ಪ್ರಾಚಾಂ ಉಪಾಸ್ಯ. ಅದರಿಂದ ಪ್ರಾಚಾಂ ಹಿರಿಯರಿಗೆಲ್ಲ ಉಪಾಸ್ಯಂ ಆರಾಧ್ಯನಾದಂಥ ಪ್ರಾಚಾಂ ಉಪಾಸ್ಯಂ ಅಭಿಯಾಚವನ್ನು ಕೇಳ್ಕೊ, ಏನು ಅಪವರ್ತ ಸುಖವನ್ನು ಕೇಳ್ಕೊ ಭಗವಂತನನ್ನ. ಪ್ರಾಚಾಂ ಉಪಾಸ್ಯಂ ಅಭಿಯಾಚಾಪವರ್ಜ ಸುಖಂ ಆಚಾರ್ಯಮಾಶ್ರಿತವತಂ. ಅದರಿಂದ ಬದ್ರಿಕಾ ಕ್ಷೇತ್ರದಲ್ಲಿ ವರವೃಕ್ಷವನ್ನ ಬದರಿ ವೃಕ್ಷವನ್ನ ಆಶ್ರಯಿಸಿಕೊಂಡಿರ್ತಕ್ಕಂಥ ಆಚಾರ್ಯಂ ವೇದವ್ಯಾಸರನ್ನು ಅಥವಾ ಶ್ರೀ ಮಧ್ವಾಚಾರ್ಯನನ್ನು ನೀನು ಆರಾಧನೆ ಮಾಡು, ಉಪಾಸನೆ ಮಾಡು ಅಂತ ಹೇಳ್ಕೊಂಡಿದ್ದಾನೆ. ವಾಚಾಮರಂಧಮಧು ಮೋಚಾದು ರಾಮರು ಮಾಚಾಮರಕ್ಷರಸಯ ಮಹಾಚಾಪದನ್ನರ ಪಿಶಾಚಾನುಪಾಸಿತು ಮನಾಚಾರ ಕಿನ್ನು ಯತಸೆ ಕಾಚಾಯ ಮಾವಿನಟ ಸಾಚಾಪದತ್ರ ನಸು ಮೋಚಾಗ್ರಮಕಮತೀತಂ ಪ್ರಾಚಾಮೋಪಾಸ್ಯಮಭಿಯಾಚಾಪವರ್ಗಸುಖಮಾಚಾರ್ಯಮಾಶ್ರಿತವತಂ. ಈ ಅಭಿಪ್ರಾಯವನ್ನೇ ರಾಮಾಚಾರ್ಯರು ತಮ್ಮ ಚುಟಾಟಿ ಕಾವ್ಯದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಮಾಭಾಸ ರಮ್ಯ ಮುಖರು ಭಾಷಯ ದ್ರವಿಣ ಲಾಭಾಷಯ ನರ ಪಶು ಸ್ವಾಭಾವಿಕ ಮೃದಿ ಶುಭಾಂ ಕವೀಶ್ವರ ಕೂತು ಭಾರತೀಂ ಜಲಯಸಿ. ಹೇ ಕವೀಶ್ವರ, ನಿನ್ನ ಮಧುರವಾಗಿರ್ತಕ್ಕಂಥ ವಾಣಿಯಿಂದ ಈ ಆಭಾಸ ರಮ್ಯವಾದಂಥ ಈ ವಿಷಯಗಳನ್ನ ಶ್ರೀಮಂತರನ್ನ ಇವನ್ ಯಾಕೆ ವರ್ಣನವನ್ನು ಮಾಡ್ತೀವಿ? ಆಭಾಸರಮ್ಯ ಸುಖ ಲಾಭಾತು ರುದ್ರವಿಣ ಆಭಾಸರಮ್ಯ ಮುಖ ಸುಖ ಲೋಭಾತು ರುದ್ರವಿಣ ಲಾಭಾಶಯ ನರ ಪಶೂನ್. ಇವ್ರನ್ನೆಲ್ಲ ವರ್ಣನ ಮಾಡಿ ಸ್ವಾಭಾವಿಕ ಮೃದಿಮ ಶೋಭಾಂ ಕವೀಶ್ವರೇ. ಕವೀಶ್ವರ ಸ್ವಾಭಾವಿಕ ಮೃದಿಮ ಮಾರ್ಗದಶೋಭಿರತಕ್ಕಂಥ ತೇ ಭಾರತಿ ಇವರನ್ನ ವಾಣಿಯನ್ನು ಕುತೋಚ್ಛಲಯಿಸಿ ಯಾಕೆ ಚಲನ ಮಾಡ್ತಿ? ಸರಸ್ವತಿಯ ಒಂದು ಚಲನ ಮಾಡಿದಂಗೆ, ಇದರಿಂದ ವಂಚನೆ ಮಾಡಿದಂಗೆ, ಸರಸ್ವತಿಗೆ ಅಪಮಾನ ಮಾಡಿದಂಗೆ. ಆದ್ದರಿಂದ ಹಂಗಾರೆ ಏನ್ ಮಾಡಬೇಕು? ಸೌಭಾಗ್ಯದ ಮೃಜವ ನೀ ಭಾಮಿನಿ ವಿಜಮಯೇ ಭಾವ ಗರ್ಭಿತ ಗೀರಾಯ. ಅಯ್ಯೇ ಪುರುಷನೇ, ಸೌಭಾಗ್ಯದಂ ವೃಜವನಿ ಭಾಮಿನಿ ವಿಟಂ, ಸೌಭಾಗ್ಯವನ್ನು ಕೊಡ್ತಕ್ಕಂಥ ವೃಜವನಿ ಭಾಮಿನಿ ಅಂದ್ರೆ ರಾಜ, ವೃಜವನಿ ವೃಜ ವೃಂದಾರಣ್ಯದ ಭಾಮಿನಿ ಅಂದ್ರೆ ಸ್ತ್ರೀಯಾದಂಥ ರಾಧೆಯ, ವಿಟನಾದಂಥ ವಿಟಪುರುಷ ಅಂದ್ರೆ ಅವರ ಜೊತೆ ವಿಹಾರ ಮಾಡತಕ್ಕಂಥ ಆ ಭಗವಂತನನ್ನು ಭಾವಗರ್ಭಿತವಾದ ಗಿರಾ ಬಾಣಿಯಿಂದ ಸೌಭಾಗ್ಯದ ವೃಜವನಿ ಭಾಮಿನಿ ವಿಟ ಮಯೇ ಭಾವ ಗರ್ಭಿತ ಗಿರಾ ಶ್ರೀಭಾಗಧೇಯಮ್ಮ ಲಕ್ಷ್ಮೀದೇವಿಯ ಭಾಗ್ಯ ಸುದೈವದಂತೆ ಇರ್ತಕ್ಕಂಥ ಅವರ ಐಶ್ವರ್ಯ. ಶ್ರೀಭಾಗಧೇಯಂ ಅಮಲಾಭಾನ್ವಿ, ಅಮಲವಾದ ಆಭಾ ಕಾಂತಿಯಿಂದ ಅನ್ವಿತಯುಕ್ತನಾದಂಥ ಸೌಭಾಗ್ಯದ ಮೃಜವ ನಿಭಾಮಿಡಮಯೇ ಭಾವ ಗರ್ಭಿತ ಗಿರಾ ಶ್ರೀಭಾಗಧೇಯಮ ಅಮಲಾಭಾನ್ವಿ ತಮುಸ್ತುಹಿ. ಸ್ತೋತ್ರ ಮಾಡು. ಸದಾ ಭಾಲ ಲೋಚನ, ಭಾಲೋಚನ ಮಾಡಿದರು ಸದಾ ಬಾಲ ರೋಚನ ತಮ್ಮ. ಈ ರೀತಿಯಾಗಿ ಅವರು ಹೇಳ್ತಾ ಇದ್ದಾರೆ. ಹೀಗೆ ಅಶ್ವಸಾಟಿ ಕಾವ್ಯ ಬಹಳ ಮಧುರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಭಾವಗೀತ ಪದ್ಧತಿಯಲ್ಲಿ ಅದನ್ನು ಮಾಡಿದ್ದಾರೆ ರಾಮಾಚಾರ್ಯರು. ಬಳ್ಳಿ ಹಿಡಿದು ಹೊಳಕ್ಷ ಜ್ಞಾನ ತನಕನು ಆ ಭಗವಂತನ ಮಹಾಮಹಿಮೆಯನ್ನ
ಚತುಧಾತಿ ಕಾವ್ಯದೊಳಗೆ ಕಕಾರದಿಂದ ಆರಂಭ ಮಾಡಿಕೊಂಡು ಶುರು ಮಾಡಿದ್ದಾರೆ. ಶ್ರೀಕಂಠದ ಪ್ರಾರಂಭಗಳು ಶ್ರೀಕಂಠ ಕೌಂತುದಮ ಭೀಕಂ ಶ್ರೀಯೋರವಲಿ ಪಾಕಂಜಯ ಚುಚಿತಮ ಶ್ರೀಕಂಭ್ರಹಾಸಮರು ರಾಕನ್ಯಕಾದೃಗೋಕಂಯದೂತ್ವ ಶಿಶು ಸಾಕಂಜಯ ಬೃಗದ್ರ ಶಾಕಂಜ ಮುಗ್ಧಕರ ಯಾಕಂದೂಪೋತ್ಸವರತಂ ಸ್ತೋಕಂ ಸವಿಮಿ ಮುಖ ಶೋಕಂ ಸವಿಮಿ ಚಿರ ಆಕಂಪ ಕೈರ್ಲಲಿತ ಮಾಕಂದ ಸೌರಭ ಪದೈಃ ಶ್ರೀಕಂಠ ಸಂಸ್ತುತಂ ಶ್ರೀಕಂಠ ಮಹಾದೇವರವರು ಸಂಸ್ತುತಂ ಅಧಿಕಂ ಶ್ರಿಯ ಶ್ರಿಯ ಅಧಿಕಂ ಲಕ್ಷ್ಮೀದೇವಿ ಅಧಿಕ ಅಂದ್ರೆ ಕಾಮಕ ಅವನನ್ನು ಅಪೇಕ್ಷೆ ಮಾಡತಕ್ಕಂಥವ ಶ್ರೀಕಂಠ ಸಂಸ್ತುತಮ ಅಧಿಕಂ ಶ್ರಿಯ ಲಲರಿ ಪಾಕಂ ಜಯತ್ ಶುಚಿತಮ ಶ್ರೀಕಂಭ್ರಹಾಸ ಲವಲಿ ಪಾಕವನ್ನ ಅಂದ್ರೆ ಅಷ್ಟನ್ನು ಅಷ್ಟು ಶುಭ್ರ ಅಂತ ಅರ್ಥ. ಪಾಕಮ್ಮ ಅದನ್ನು ಜಯತ್ ಗೆಲತಕ್ಕಂಥ ಮಧುರವಾದ ಮಂದಹಾಸ ಲವಲಿ ಪಾಕಂ ಜಯತ್ ಶುಚಿತಮ ಶುಭ್ರವಾದ ಶ್ರೀಕಂ ಶುಭ್ರವಾದ ಶ್ರೀ ಕಾಂತಿಯುಳ್ಳಂಥ ಕಮ್ರವಾದ ಹಾಸ ಮಂದಹಾಸ ಶುಭ್ರವಾದ ಮಂದಹಾಸ ಶ್ರೀಕಂ ಜಯ ಶುಚಿತಮ ಶ್ರೀಕಂಭ್ರಹಾಸ ಮಧುರಾಕನ್ಯಕಾದೃಗವ ಲೋಕಂಯದು ಮಧುರಾಕನ್ಯಕ ಅಂದ್ರೆ ರಾಧಾಮಲ್ಲಾಗಿರ್ತಕ್ಕಂಥವರು ಆ ಕನ್ಯರು ಆಶೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಪರಮಾತ್ಮನನ್ನ ತಮ್ಮ ಕಡೆಗಣನೆಯಿಂದ ನೋಡಿ ಆನಂದ ಪಡ್ತಾ ಇದ್ದಾರೆ. ಯದೂತ್ತಮ ಶ್ರೀಯದೂತ್ತಮ ಅಂದ್ರೆ ಕೃಷ್ಣ ಶ್ರೀಕೃಷ್ಣ ಶ್ರೀಕಂಠ ಸಂಸ್ತುತಮ ಭೀಕಂ ಶ್ರೀಯೋರವರಿ ಪಾಕಂಜಯ ಶುಚಿತಮ ಶ್ರೀಕಂ ಶ್ರೀಯದ ಕಾಂತಿ ಅದರಿಂದ ಕಮಲ ಮನೋಹರವಾದ ಶ್ರೀಕಂಬ್ರ ಹಾಸ ಮಧುರಾ ಕನ್ಯ ಮಧುರಾ ಕನ್ಯ ಕಂದ್ರೆ ರಾಧಾ ಮಧುರಾದವರು ಮಧುರಾ ಕನ್ಯಕೃತವ ದೃಷ್ಟಿಯಿಂದ ಅವಲೋಕ ದೃಗವ ಅವಲೋಕಿತ ಅವಲೋಕಿಸಲ್ಪಡ್ತಕ್ಕಂಥ ದೃಗವ ಲೋಕಂ ಯದೂತ್ತು ಮಾಜಿಷು ಸಾಕಂ ವ್ರಜೇ ಮೃಗದ್ರ ಶಾಕಂಜ ಮುಗ್ಧಕರ ಯಾಕಂದು ಕೋತ್ಸವರತಂ ವ್ರಜೇ ಅಂದ್ರೆ ಗೋಕುಲದಲ್ಲಿ ನನ್ನ ವೃಂದಾವನ ಗೋಕುಲ ಮಥುರಾ ಮಧುರಾದ ಆ ಯಮುನಾ ನದಿ ತೀರದಲ್ಲಿ ಮೃಗದೃಶ ಸಾಕಂ ಅಂದ್ರೆ ರಾಧಾ ಮಧುರಾದ ಗುದ್ಗಾಸ್ತ್ರೀಯರನ್ನು ಕೂಡಿಕೊಂಡು ಕಂದುಕೋತ್ಸವ ಚಂದನ ಆಡ್ತಕ್ಕಂಥ ಸಾಕಂ ಸಹ ಅಂತರ್ಥ. ಶಾಕಂ ವ್ರಜೇ ಮೃಗದ್ರೆ ಶಾಕಂಜ ಮುಗ್ಧಗರ್ ಕಂಜ ಮುಗ್ಧ ಕರಗ ಕಮಲದಂತೆ ಕೋಮಲವಾದ ಕೈಯುಳ್ಳಂತಹ ಮೃಗದೃಶ ರಾಧಾಮದಾದ ಸ್ತ್ರೀಯರಿಂದ ಕಂದುಕೋತ್ಸವವನ್ನು ಮಾಡತಕ್ಕಂಥ ಸಾಕಂ ವ್ರಜೆ ಮೃಗದ್ರೆ ಶಾಕಂಜ ಮುಗ್ಧಗರ ಯಾಕಂದು ಕೋತ್ಸವರತಂ ಇಂಥ ಪರಮಾತ್ಮನನ್ನು ಶ್ಲೋಕಂ ಸ್ತವೀಮಿ ಸ್ವಲ್ಪ ಸ್ವಲ್ಪ ಯಾ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಇದ್ದೇನೆ. ಸ್ತೋಕಂಸ್ತವೀಮಿ ಎಂಥ ಸ್ತೋತ್ರ ಪೈದು ಶಿರ ಆಕಂಪ ಕೈ ತಲೆಯನ್ನ ಅಲಗಾಲಿಕ್ಕೆ ಹಚ್ಚತಕ್ಕಂಥ ಮಲುರಿತ ಮಾಕಂದ ಸೌರಭ ಪರೈ ಮಾಕಂದ ಅಂದ್ರೆ ಚೂತ ವೃಕ್ಷದ ರಸವನ್ನು ಕೂಡ ಒಳ್ಳೆ ಅದರಿಂದ ಸುರಿಸ್ತಕ್ಕಂಥ ಪದಗಳಿಂದ ಕೇಶವನನ್ನ ನಾನೀಗ ಸ್ತೋತ್ರ ಮಾಡ್ತಾ ಇದ್ದೇನೆ. ಸ್ತೋಕಂಸ್ತವೀರ ಆಕಂಪ ಕೈರುಲಿತ ಮಾಕಂದ ಸೌರಭ ಪರೈ ಅಂತ ಕಾಬಳ್ಳಿಯೊಳಗೆ ಕ ಅಂದರೆ ಕಾಯನ ರಾತಾನಿ ಜಗದ ಮಾತಾಮಿ ಗುಧಿಯ ನೈಕಾವಹಿ ವೃಥಾ ಕಾಮಿತಿ ಶೋಕಾಪುರೋಭವ ಶಿರೇ ಮಾಕಾರ ಮನುಷ್ಯನೇ ರಾತಾನಿ ಜಾಗರ ಸಮ ರಾಕಾನಿ ಶಾಕರ ಅಂದ್ರೆ ಹುಣ್ಣಿಮೆ ಚಂದ್ರನಂತೆ ಆಕಾರ ಇರತಕ್ಕಂಥ ಸ್ತ್ರೀಯರ ಆ ಕಾಮನಾದಿಂದ ಅನೇಕ ದುರ್ವಾಸನ ದುರೀಕ್ಷಾಗಳನ್ನ ಮನಸ್ಸಿನಾಗಿಟ್ಟುಕೊಂಡು ಯಾಕೆ ಸುಮ್ಮನೆ ವ್ಯರ್ಥ ಬರ್ತಾ ಇದ್ದೀಯಪ್ಪ. ರಾಕಾನಿ ಶಾಕರ ಸಮಾಕಾರ ರಮ್ಯವದ ನಾಕಾಮಿ ನೀತಿ ಕುಮತೆ ನೈಕಾವಹೃತಿ ವೃಥಾ ಕಾಮನಾ ಕಿಮಿತಿ ಶೋಕಾಕುರೋ ಭವಸೀರೆ ಹಂಗಾರೆ ಏನ್ ಮಾಡ್ಬೇಕು. ಮಾಕಾರಿ ದಿವ್ಯತಮ ಲೋಕಾರಿ ಪಾಲನುತ ಮೇಕಾಂತ ತೋಗಡತೇ ಶ್ರೀಕಾಂತ ಬಿಂದು ಶ್ರೀಕಾಂತನನ್ನ ಇಂದು ರುಚಿಯಾದಂತ
ನಾಗಾದಿ ಲೋಕಗಳಲ್ಲೇ ಪಾಲಕರಾದ ಇಂದ್ರಾದಿ ದೇವತೆಗಳಿಂದ ಸ್ತೂಯಮಾನನಾದಂಥ ನಾಗಾದಿ ದಿವ್ಯತಮ ಲೋಕಾದಿ ಪಾಲನುತಂ ಏಕಾಂತತಃ ಅಧ ಪಾಪ ಹೃತಯೇ ಶ್ರೀಕಾಂತಂ ಇಂದು ರುಚಿ ಚಂದ್ರ ರುಚಿ ನಿಕಾಶ ಹಾಸ ಮುಖಂ ಆಕಾರ ಸ್ವಾಕಾರ ಸ್ವಕೈ ಅವನನ್ನು ಆವಾಹನ ಮಾಡು, ಅವನನ್ನು ಧ್ಯಾನ ಮಾಡು. ನಾಕಾದಿ ದಿವ್ಯದ ಮಾಧುಕಾರಿ ಪಾಲನು ತಮೇಕಾಂತ ತೋಗರತೇ ಶ್ರೀಕಾಂತ ಬಿಂದು ರುಚಿ ನಿಕಾಜ ಹಾಸ ಮುಖ ಮಾಕಾರ ಯಶ್ವತಂ. ಹೀಗೆ ಕ ಖ ಜ ಜ ಹೀಗೆಲ್ಲ ಮಾಡ್ಕೋತು ಮಾಡಿ ಮುಂದೆ ಹಳಾಕ್ಷರಜ್ಞ ತನಕನು ಪ್ರಜ್ಞಾದ ಮಜ್ಞಾದಿ ದಂಗಜಪ ಯಜ್ಞಾದಿ ಗಮ್ಯದುಪತೆ ರಾಜ್ಞಾಂದಮಸ ರಾಜ್ಞಾಕೃತಮಿ ಸ ಮಜ್ಞಾಸ್ತ ವೈಕರ್ಷಣ ವಿಜ್ಞಾಪಯಾಮಿ ವಿಜ ಮಜ್ಞಾನಂತಂ ಅಜ್ಞಾನಂತಂ ವಿಜ್ಞಾಪಯಾಮಿ ವಿಜ ಮಜ್ಞಾನಂತಮನ ವಜ್ಞಾಯ ಮಾಂ ಶ್ರುತಿಗಣೋ ಪದ್ಯಾಂ ರಮಧ್ಯ ಹೀರ ಸಜ್ಞಾಂ ಕುರುಷ್ವ ಶ್ರುತಿಗಣೋ ಪದ್ಯಾಂ ಗುಣ ಕಥಾಮೃತ ರಸಜ್ಞಾಂ ರಮಧ್ಯ ಹೀ ರಸಜ್ಞಾಂ ಕುರುಷ್ವ ಭಗವನ್ ಅಂತ ಜ್ಞಾ ತರ್ಕ. ಹಳ ಕ್ಷಜ್ಞ ಕ್ಷತ್ತು ಕೂಡ ಹಾಕಿದ್ದಾರೆ, ಹರದ್ ಹಾಕಿದ್ದಾರೆ. ಅದ್ರೊಳಗೆ ಆಹಾರ ಭೋಗ ರುಚಿ ತೋಹಾಟ ಕಾತುರ ದುರುಹಾಕೃತಿ ವಿಜನೋಟೆ ನಿಹಾರ ಶೈರಮಯ ಸಿಹಾದಿ ವಿಹಾಯ ಸೇವಧಿ ವೃಷ ದೇಹಾದಿ ಕಷ್ಟಮ ಮೃತೇಹಾಕಿ ಮಾಭಿಭವ ತಹಾಪಿ ದುರ್ಭವ ಮೃತಿ ವ್ಯೂಹಾದಿ ಕಮ್ಮದು ವಿಪದ ಪುಹಾಯ ಸಂಜಯ ಮನೋಹಾರಿ ನಮ್ಮುರರಿ ಕುಂ. ಈಗ ಹರ ಕ್ಷಜ್ಞ ಎಲ್ಲಾದ್ರೂ ಕೂಡ ಅವಧಿಯನ್ನು ಸ್ತುತಿ ಮಾಡಿದ್ದಾರೆ. ಅದೇ ರಾಮಾಚಾರ್ಯರೇ, ಈಗ ಶ್ರೀನಿವಾಸ ದೇವರ ಮೇಲೆ ನಾನು ಇದೀಗ ಹೇಳಿದಂಥ ಒಂದು ಸುಂದರವಾಗಿರ್ತಕ್ಕಂಥ ಅಶುಧಾತಿ ಕಾವ್ಯವನ್ನು ರಚನೆ ಮಾಡಿದ್ದಾರೆ. ಅದರ ಮೊದಲನೇ ಶ್ಲೋಕ ಅದರ ಅರ್ಥ ಸಂಕ್ಷೇಪವಾಗಿ ಇಲ್ಲಿ ಹೇಳ್ತಾ ಇದ್ದೆ. ಶ್ರೀವಾಸುದೇವ ದಯಿತ ವಾಸುದೇವ ವಾಸವಾದಿ ವಿನೂತ ವಾಡವೇನ ಸಹಸ ಸ್ವಾವಾಸ ಪಕ್ಷಸಿತ ಸಾವಾಪ್ತ ತಾಡನರು ಶಾವಾರ್ಯ ಹಾರ್ದಚಲ ಸೇವಾರ್ಥಿ ಭಕ್ತ ಜನ ಭಾವಾನುರೂಪ ಫಲ ದೈವಾವನಿಂ ಗತವತಿ ದೇವಾಧಿಪೋಪಿ ವೀರ ಹಿವಾಹಿ ನಾಯಕ ಕೀರಾವಾಶ್ರಿತೋವತು ಗುಹಾಂ. ಶ್ರೀ ವಾಸುದೇವ ದೈತ, ವಾಸುದೇವ ಶ್ರೀ ಕೃಷ್ಣ ಪರಮಾತ್ಮನ ದೈತ ಅಂದ್ರೆ ಮಡದಿಯಾದಂಥ ಲಕ್ಷ್ಮೀ ದೇವಿಯು ವಾಡವೇನ, ವಾಡವ ಅಂದ್ರೆ ಬ್ರಾಹ್ಮಣರಿಗೆ ವಾಡವ ಅಂತ ಕೋಶದಲ್ಲಿ ಹೇಳಿದ್ದಾರೆ. ವಾಡವೇನ ಭೃಗು ಋಷಿಯಿಂದ ಸ್ವಾವಾಸ ವಕ್ಷಸಿ, ಸ್ವ ಅಂದ್ರೆ ತನ್ನ ಅಂದ್ರೆ ಲಕ್ಷ್ಮೀ ದೇವಿಯ ಆವಾಸ ಅಂದ್ರೆ ಮೇಲೆ ನಿಲ್ಲುವ ಸ್ಥಳವಾದ ವಕ್ಷಸಿ ಹೃದಯದಲ್ಲಿ ಪದ ಪಾದದಿಂದ ಅವಾಪ್ತ ತಾಡನ ಋಷ ಅವಾಪ್ತ ಹೊಂದಿದಂಥ ತಾಡನ ಅಂದ್ರೆ ಪ್ರಹಾರ ಪಾದ ಪ್ರಹಾರದ ಋಷ ಸಿಟ್ಟಿನಿಂದ ಅವಾರ್ಯ ಹಾರ್ದ ಕಲಹ ಅವಾರ್ಯ ಅಂದ್ರೆ ಅನಿವಾರ್ಯವಾದ ಹಾರ್ದ ಹೃದಯ ಹೃತ್ಪೂರ್ವಕ ಪಾದ ಕಲಹ ಕಲಹವುಳ್ಳವಳಾಗಿ ಅಂದ್ರೆ ಕೃತ್ರಿಮವಾದ ಕಲಹವನ್ನು ಮಾಡಿ ಸೇವಾರ್ಥಿ ಭಕ್ತ ಜನ ಭಾವಾನುರೂಪ ಫಲದೈವ ಸೇವೆಯನ್ನು ಅರ್ಥಿ ಸೇವಾರ್ಥಿ ಸೇವೆಗಾಗಿ ಬಂದಂಥ ಭಕ್ತ ಜನರ ಭಾವಾನುರೂಪ ಅವರ ಭಕ್ತಿಭಾವಕ್ಕೆ ಅನುರೂಪವಾದ ಫಲವನ್ನು ಪಡಲಿಕ್ಕಾಗಿ ಫಲದೈವ ಅವನಿಂ ಗತವತಿ ಭೂಲೋಕಕ್ಕೆ ಬಂದಂಥ ಆ ಲಕ್ಷ್ಮೀ ದೇವಿಯು ಭೂಲೋಕಕ್ಕೆ ಭಕ್ತ ಜನರ ಕಾಮನಾ ಪೂರ್ತಿಗಾಗಿ ಬಂದಿದ್ದರು ಬಂದಿರುತ್ತಾಳೆ. ಲಕ್ಷ್ಮೀ ದೇವಿ ಆ ಭೃಗು ಋಷಿ ತನ್ನ ವಾಸಸ್ಥಳವಾದ ವಕ್ಷಸ್ಥಳದಲ್ಲಿ ಪಾದದಿಂದ ಪ್ರಹಾರ ಮಾಡಿದ್ದರಿಂದ ಕೋಪವನ್ನು ನಟಿಸಿ ಭೂಲೋಕಕ್ಕೆ ಬಂದಿದ್ದಾಳೆ.
ಅದಕ್ಕೆ ಕಾರಣ ಏನ್ ಬಂದಿದ್ದಾರೆ ಅಂದ್ರೆ, ಸೇವಾರ್ಥಿ ಭಕ್ತಿ ಜನರ ಭಾವಾನುರೂಪ ಫಲವನ್ನು ಕೊಡಲಿಕ್ಕಾಗಿ ಬಂದಿದ್ದಾರೆ ಅಂದ್ರೆ. ಜನರಿಗೆ ಈ ವೆಂಕಟೇಶ್ ಮಹಾತ್ಮದ ಒಂದು ಕಥೆಯನ್ನು ಕೇಳಿದಾಗ, ಹಾಗಾದ್ರೆ ಲಕ್ಷ್ಮೀನಾರಾಯಣರು ಕೂಡ ಪಾಮರದಾದಂತಹ ಮಾನವರಂತೆ ಗಂಡ ಹೆಂಡತಿ ಬರೆದಾಡ್ತಾ ಇದ್ರು, ಲಕ್ಷ್ಮಿ ಆ ಭೂವೈಕುಂಠ ವೈಕುಂಠ ಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬಂದರು. ಲಕ್ಷ್ಮಿ ಹೋದ್ಮೇಲೆ ಗೃಹಂತು ಗೃಹಿಣೀ ಶೂನ್ಯಂ ಅರಣ್ಯಾದತಿರಿಚ್ಛತೆ ಅಂತ ತಿಳ್ಕೊಂಡು, ಸ್ವತಃ ಭಗವಂತನು ಕೂಡ ತಾನು ಆ ವೈಕುಂಠ ಲೋಕದಲ್ಲಿ ನಿಲ್ಲದೆ ಭೂಲೋಕದಲ್ಲಿ ವೆಂಕಟಗಿರಿಗೆ ಬಂದ. ಹೀಗೆಲ್ಲ ಕಥೆ ಇದೆ. ಇದರಿಂದ ಅವರಿಬ್ಬರಲ್ಲಿ ಒಂಥರದ ಮನಸ್ತಾಪ ಕಲಹ ಇತ್ತು ಅಂತ ಅರ್ಥವಾಗುತ್ತೆ. ಅದಕ್ಕಾಗಿ ರಾಮಾಚಾರ್ಯರು ಅದರ ಆ ಅಭಿಪ್ರಾಯ ಅಲ್ಲ. ಹಾಗಾದ್ರೆ ನಾನು ನೀನು ಇಬ್ಬರು ಒಂದೊಂದು ದೇಶದಲ್ಲಿ ಇದ್ದು ಭೂಲೋಕದಲ್ಲಿರ್ತಕ್ಕಂತಹ ಜನರನ್ನೆಲ್ಲರನ್ನೂ ಕೂಡ ಉದ್ಧಾರ ಮಾಡೋಣ, ನಾವು ಇಲ್ಲೇ ಕೂತು ಬಿಟ್ಟೀವಿ, ಜನರು ಅಲ್ಲೇ ಭೂಲೋಕದಲ್ಲಿ ಇದ್ದು ಬಿಟ್ಟಾರೆ, ಹಾವು ಅಟ್ಟದ ಮೇಲೆ ಕರ ಬೆಟ್ಟದ ಮೇಲೆ ಇಟ್ಟುಕೊಂಡು ಈಗ ಆಗಬಾರದು. ಆದ್ದರಿಂದ ನಾವು ಮೇಲೆ ನಿಂತುಕೊಂಡ್ರೆ ಕೆಳಗಿರ್ತಕ್ಕಂಥವರು ಮೇಲೆ ಬರುವುದು ಹೇಗೆ, ಅವರ ನೆಲರನ್ನು ಕೂಡ ಕೆಳಗಿದ್ದವರನ್ನ ಮೇಲಕ್ಕಾಗಿ ಎತ್ತಲಿಕ್ಕಾಗಿ ಮುಖ್ಯಮಂತ್ರಿಗೆ ಹತ್ತಿಸಲಿಕ್ಕಾಗಿ ನಾವಿಬ್ಬರೂ ಒಂದು ದೇಶದಲ್ಲಿ ಹೋಗೋಣ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿ ಕೊಲ್ಲಾಪುರಕ್ಕೆ, ಅದೇ ರೀತಿಯಾಗಿ ಸಾಕ್ಷಾತ್ ನಾರಾಯಣ ಈ ತಿರುಪತಿ ದಿವ್ಯವಾಗಿರ್ತಕ್ಕಂಥ ಆ ಶೇಷಾಚಲಕ್ಕೆ ಅವರು ಬಂದು ನಿಂತುಕೊಂಡಿದ್ದಾರೆ. ದೇವಾಧಿಪೋಪಿ ವಿರಹಿ ಇವ, ದೇವಾಧಿಪ ಲಕ್ಷ್ಮೀ ದೇವಿ ಹೋದ ಬಳಿಕ ದೇವರು ಕೂಡ ಹೆಂಡತಿ ಯಾವಾಗಾದರೂ ಸ್ವಲ್ಪ ಕೋಪಗೊಂಡು ಅದು ಒಂದು ಕಾಂಡವನ್ನು ಮನೆ ಬಿಟ್ಟು ಹೋದಾಗ ಕಂಡನಾದವರು ಸುಮ್ಮನೆ ಕೂತ್ಕೊಂಡಿರಬಾರ್ದು, ನಿಶ್ಚಿತ ಆಗ್ತಿರು ಹೋಯ್ತು ಅಂತ. ಆದ್ದರಿಂದ ಅದರಂತೆ ವಿರಹೀವ ದೇವಾಧಿಪೋಪಿ ಪರಮಾತ್ಮನು ಕೂಡ ವಿರಹೀವ, ವಿರಹಿಯಾದಂತಹ ಮನುಷ್ಯನಂತೆ ಅಹಿನಾಯಕ ಗಿರವು, ಅಹಿನಾಯಕ ಅಂದ್ರೆ ಶೇಷ, ಅಹಿ ಅಂದ್ರೆ ಸರ್ಪದೇ ನಾಯಕನಾದ ಶೇಷನ, ಗಿರಿ ಅಂದ್ರೆ ಒಂದು ಶೇಷಾಚಲದಲ್ಲಿ ಗುಹಾಂ ಆಶ್ರಿತ, ಗುಹೆಯನ್ನು ಆಶ್ರಯಿಸಿಕೊಂಡಿದ್ದಾನೆ ಇಂಥ ಪರಮಾತ್ಮನು, ಮಾ ಅವತ್ತು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಈ ಶ್ಲೋಕದಲ್ಲಿ ಈ ವೆಂಕಟೇಶ್ ಮಹಾತ್ಮದ ಕಥೆಯ ಹಿನ್ನೆಲೆಯಲ್ಲಿರ್ತಕ್ಕಂಥ ಉದಾತ್ತ ತತ್ವವನ್ನು ರಾಮಾಚಾರ್ಯರು ಸೂಚನೆ ಮಾಡಿದ್ದಾರೆ. ಶ್ರೀವಾಸುದೇವದಯಿತ ವಾಸವಾದಿ ವಿನೂತ, ವಾಸವಾದಿ ಇಂದ್ರಾದಿ ದೇವತೆಗಳಿಂದ ವಿನೂತ ಅಂದ್ರೆ ಸ್ತೋತ್ರ ಮಾಡಲ್ಪಟ್ಟವರು. ಶ್ರೀವಾಸುದೇವದಯಿತ ವಾಸವಾದಿ ವಿನೂತ ವಾಡವೇನ ಬ್ರಾಹ್ಮಣನ ಋಷಿಯಿಂದ ಸಹಸ ಸ್ವಾವಾಸ ವಕ್ಷಸಿ, ತನ್ನ ವಾಸಸ್ಥಳವಾದ ಹೃದಯದಲ್ಲಿ ಪದ ಅಂದ್ರೆ ಪಾದದಿಂದ ಅವಾಪ್ತ ತಾಡವ ವೃಷ, ಪಾದದಿಂದ ತಾಡವ ಮಾಡಿದ ಶಿಷ್ಟಿನಿಂದ ಅವಾರ್ಯ ಹಾರ್ದಕಲಹ, ಅದು ಅನಿವಾರ್ಯವಾಗಿರತಕ್ಕಂಥ ಹಾರ್ದಕಲಹ ಅಂದ್ರೆ ಒಂದು ಮನಃಪೂರ್ವಕವಾದಂತಹ ಕಲಹದಿಂದ ಕಲಹುಳ್ಳವಳಾಗಿ ಸೇವಾರ್ಥಿ ಭಕ್ತ ಜನ ಭಾವಾನುರೂಪ ಫಲದೈವ, ಸೇವಾರ್ಥಿ ಭಕ್ತ ಜನರ ಭಾವಕ್ಕನುರೂಪವಾದ ಫಲದ ಫಲವನ್ನು ಕೊಡತಕ್ಕಂಥವರಾಗಿ ಅಂದ್ರೆ ಕೊಡುವುದಕ್ಕಾಗಿ ಅವರಿಂದ ತರತಿ ಭೂಲೋಕಕ್ಕೆ ಕಲಾಪುರಕ್ಕೆ ಬಂದರು. ದೇವಾಧಿಕೋಪಿ ಪರಮಾತ್ಮನು ಕೂಡ ನಾರಾಯಣನು ಕೂಡ ಗ್ರಹೀವ ಅಹಿನಾಯಕ ಗಿರವು ಅಂದ್ರೆ ಶೇಷಾಚಲದಲ್ಲಿರುವ ಗುಹಾಂ ಗುಹೆಯನ್ನು ಆಶ್ರಿತ ಆಶ್ರಯ ಮಾಡಿದ್ದಾರೆ. ಇಂಥ ಶ್ರೀನಿವಾಸರನ್ನು ರಕ್ಷಣೆ ಮಾಡಲಿ. ಮುಂದೆ ಗೋಪಾಲಕೇನ ಬಹು ಕೋಪಾಕುಲೇನ ಪರಶೋ ಪಾತನ ಸರವಸಂ, ಬಹು ಕೋಪಾಕುಲೇನ ಗೋಪಾಲಕೇನ ಅಂದ್ರೆ ಇಲ್ಲಿ ಶ್ರೀನಿವಾಸ ರೂಪದಿಂದ ಪರಮಾತ್ಮ ಸಾಕ್ಷಾತ್ ನಾರಾಯಣ ಶೇಷಾಚಲದಲ್ಲಿ ಬಂದು ಕುಳಿತ ಬಳಿಕ ಲಕ್ಷ್ಮೀ ದೇವಿ ಹಾಗಾದ್ರೆ ಬ್ರಹ್ಮದೇವರು ಬಂದು ಹೇಳಿದ್ರು ಪರಮಾತ್ಮ ವೈಕುಂಠದಲ್ಲಿ ಇಲ್ಲ ಅಂದಾಗ, ಆವಾಗ ಮಹಾತಾಯಿ ಸರ್ವಜ್ಞರಾದರೂ ಕೂಡ ಲೋಕದೃಷ್ಟಿಯಿಂದ ಪತಿ ಎಲ್ಲಿಯಾದರೂ ಹೋದರೆ ಸುಮ್ಮನೆ ಹೆಣ್ಮಕ್ಳು ಕುಳಿತುಕೊಳ್ಳಬಾರದು, ಅವನನ್ನು ಹುಡುಕಬೇಕು, ಅವನ ಅನುಸರಣೆ ಮಾಡಬೇಕು ಅನ್ನೋದನ್ನು ತೋರಿಸಲಿಕ್ಕಾಗಿ ಲಕ್ಷ್ಮೀಪತಿ ಬ್ರಹ್ಮದೇವರನ್ನ ಒಂದು ಹಸುವನ್ನಾಗಿ ಮಾಡಿಕೊಂಡು, ರುದ್ರದೇವರನ್ನ ಕರುವನ್ನಾಗಿ ಮಾಡಿಕೊಂಡು ಆ ಆಕಳವನ್ನ ಚೋಳರಾಜನಿಗೆ ಬಂದು ಅದನ್ನ ಮಾರಾಟ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಆ ಚೋಳರಾಜನ ಆಕಳ ಬ್ರಹ್ಮದೇವರೇ ಅದೇ ಆಕಳು ಮುಂದೆ ಈ ಶ್ರೀನಿವಾಸ ಬಳಗಿದಂತಹ ವೆಂಕಟಗಿರಿಯಲ್ಲಿ ಶ್ರೀನಿವಾಸ ಬಳಗಿದಂತಹ ಹುಟ್ಟಿನಲ್ಲಿ ಅದು ತನ್ನ ಹಾಲನ್ನೆಲ್ಲ ಕರೀತಾ ಇದೆ. ಅದರಿಂದ ಸಾಯಂಕಾಲಕ್ಕೆ ಬಂದು ಅದು ಏನು ಹಿಂಡದಂತೆ ಆದಾಗ ಆ ಮಹಾರಾಣಿ, ಹಾಗಾದ್ರೆ ನೀನೇ
ಆಕಡೆನ ಕಾಲನ್ನೆಲ್ಲ ನೀನು ತಿಂದಿರಿ ಕುಡಿದಿರಿ ಎಂದು ತಿಳಿದುಕೊಳ್ಳುವುದನ್ನು ಹೊಡಿತಾಳೆ. ಅದರಿಂದ ಮನುಷ್ಯ ಅವ ಆಕಡೆನ ಬೆನ್ನ ಹತ್ತಿ ಹೋಗಿ ಅದು ಏನು ಮಾಡ್ತಾ ಇದೆ, ಹಾಳೆ ಹಾಕಿಲ್ಲ ಅಂತ ನೋಡಬೇಕು ಅಂತ ತಿಳಿದುಕೊಂಡು ಅದರಿಂದ ಆಕಳದ ಹಿಂಬಲಿಯಿಂದ ಹೋಗಿಕೊಂಡು ಬರೋಣಕ್ಕಾಗಿ ಅದು ಶ್ರೀನಿವಾಸ ದೇವರು ಮಲಗಿರ್ತಕ್ಕಂಥ ಹುತ್ತದಲ್ಲಿ ತನ್ನ ಹಾಲನ್ನೆಲ್ಲ ಬ್ರಹ್ಮರೂಪಿಯಾಗಿರ್ತಕ್ಕಂಥ ಹಸು ಅದರ ಕ್ಷೀರಾಭಿಷೇಕ ಭಗವಂತನಿಗೆ ಮಾಡುವ ಉದ್ದೇಶದಿಂದ, ಕ್ಷೀರಪ್ರಾಶನ ಮಾಡಿಸುವ ಉದ್ದೇಶದಿಂದ ಅದನ್ನೆಲ್ಲ ಅಲ್ಲೇ ಹಾಲನ್ನು ಸುರಿಸ್ತಾ ಇದೆ. ಅದನ್ನು ನೋಡಿ ಆ ಗೋಪಾಲಕನಿಗೆ ಬಹಳ ಸಿಟ್ಟು ಬಂದು ಇದು ಕೋವಿಡನ್ನು ಹೊಡೆದಕ್ಕೆ ಕಾರಣ ಆಯಿತು ಅಂತ ತಿಳ್ಕೊಂಡು ನನ್ನನ್ನು ಹೊಡೆಸ್ತಾ ಇದೆ ಅನೇಕರಿಂದ ಅಂತ ಹೇಳಿ ಅವ ಒಂದು ಖಡ್ಗವನ್ನು ಎತ್ತಿ ಅದನ್ನು ಹೊಡಿಬೇಕು ಅಂತ ತಿಳ್ಕೊಂಡು ಆ ಆಕಳವನ್ನು ಹೊಡಿಬೇಕು ಅಂತ ಹೋದಾಗ ಶ್ರೀನಿವಾಸ ದೇವರು ಪೇಸ್ಟ್ಗಳಲ್ಲಿ ನಡ್ಕೊಂಡಿದ್ರು ಶುಭನಾರಾಯಣ ದೇವರು. ಅವನ ಅನುಸಾರವಾಗಿ ಹಾಲನ್ನು ಕೊಡತಕ್ಕಂಥ ಈ ಹಸುವಿಗೆ ನಿಮ್ಮ ಪ್ರಹಾರವನ್ನು ಮಾಡ್ತಾ ಇದ್ದಾರೆ, ಆದ್ದರಿಂದ ಅದನ್ನು ತಪ್ಪಿಸಬೇಕು ಅಂತ ತಿಳಿದುಕೊಂಡು ಮಧ್ಯದಲ್ಲಿ ತಾನು ಹುತ್ತು ಬಿಟ್ಟು ಎದ್ದು ಬರ್ತಾ ಇದ್ದಾನೆ. ಆವಾಗ ಆ ಏಟ ಆ ಭಗವಂತನ ತಲೆಯ ನೆಟ್ಟಿ ಮೇಲೆ ಬೀಳ್ತಾ ಇದೆ, ಅದರಿಂದ ರಕ್ತ ಪ್ರವಾಹ ಬಿಟ್ಟಿತು, ಹೀಗೆಲ್ಲ ಕಥಾ ಬರ್ತಾ ಇದೆ. ಆ ಸಂದರ್ಭವನ್ನು ಇದನ್ನು ತೋರಿಸಿದ್ದಾರೆ.